PUC exam, so ತುಂಬಾ ಚೆನ್ನಾಗಿ ನಡೀತಿದೆ. ಮಕ್ಕಳು ತುಂಬಾ ಸಂತೋಷದಿಂದ ಭಾಗವಹಿಸ್ತಿದ್ದಾರೆ. ಪ್ರತಿ ವರ್ಷದ ಪರ್ಸೆಂಟೇಜ್ಗಿಂತ ಈ ಸಲಿಯ ಅಟೆಂಡೆನ್ಸ್ ಪರ್ಸೆಂಟೇಜು ಚೆನ್ನಾಗಿದೆ. ಎಸ್ ಎಲ್ ಸಿ ವ್ಯಾಲ್ಯೂಯೇಷನ್ಸು ಶುರುವಾಗಿದೆ, ನಡೀತಾ ಇದೆ. ಇದೇ ಥರ ವ್ಯಾಲ್ಯೂಯೇಷನ್ ನಡೆದ್ರೆ ನಾವು ಅಂದ್ಕೊಂಡಿರುವಂಗೆ ರಿಸಲ್ಟ್ಸನ್ನು ಮೇ ಸೆಕೆಂಡ್ ವೀಕ್ ಒಳಗಡೆ ನಾವು ಕೊಡ್ತಾ ಇದ್ದೀವಿ. ಪಿ ಯು ಸಿ ಎಕ್ಸಾಮ್ಸು ತುಂಬ ಚೆನ್ನಾಗಿ ನಡೀತಿದೆ. ಮಕ್ಕಳು ತುಂಬ ಸಂತೋಷದಿಂದ ಭಾಗವಹಿಸ್ತಿದ್ದಾರೆ. ಪ್ರತಿ ವರ್ಷದ ಪರ್ಸೆಂಟೇಜ್ಗಿಂತ ಈ ಸಲಿಯ ಅಟೆಂಡೆನ್ಸ್ ಪರ್ಸೆಂಟೇಜು ಚೆನ್ನಾಗಿದೆ. ಎಸ್ ಎಲ್ ಸಿ ವ್ಯಾಲ್ಯೂಯೇಷನ್ಸು ಶುರುವಾಗಿದೆ, ನಡೀತಾ ಇದೆ. ಇದೇ ಥರ ವ್ಯಾಲ್ಯೂಯೇಷನ್ ನಡೆದ್ರೆ ನಾವು ಅಂದ್ಕೊಂಡಿರುವಂಗೆ ರಿಸಲ್ಟ್ಸನ್ನು ಮೇ ಸೆಕೆಂಡ್ ವೀಕ್ ಒಳಗಡೆ ನಾವು ಕೊಡ್ತಾ ಇದ್ದೀವಿ. ಪಿ ಯು ಸಿ ಎಕ್ಸಾಮ್ಸು ತುಂಬ ಚೆನ್ನಾಗಿ ನಡೀತಿದೆ. ಮಕ್ಕಳು ತುಂಬ ಸಂತೋಷದಿಂದ ಭಾಗವಹಿಸ್ತಿದ್ದಾರೆ. ಪ್ರತಿ ವರ್ಷದ ಪರ್ಸೆಂಟೇಜ್ಗಿಂತ ಈ ಸಲಿಯ ಅಟೆಂಡೆನ್ಸ್ ಪರ್ಸೆಂಟೇಜು ಚೆನ್ನಾಗಿದೆ. ಎಸ್ ಎಲ್ ಸಿ ವ್ಯಾಲ್ಯೂಯೇಷನ್ಸು ಶುರುವಾಗಿದೆ, ನಡೀತಾ ಇದೆ. ಇದೇ ಥರ ವ್ಯಾಲ್ಯೂಯೇಷನ್ ನಡೆದ್ರೆ ನಾವು ಅಂದ್ಕೊಂಡಿರುವಂಗೆ ರಿಸಲ್ಟ್ಸನ್ನು ಮೇ ಸೆಕೆಂಡ್ ವೀಕ್ ಒಳಗಡೆ ನಾವು ಕೊಡ್ತಾ ಇದ್ದೀವಿ. ಪಿ ಯು ಸಿ ಎಕ್ಸಾಮ್ಸು ತುಂಬ ಚೆನ್ನಾಗಿ ನಡೀತಿದೆ. ಮಕ್ಕಳು ತುಂಬ ಸಂತೋಷದಿಂದ ಭಾಗವಹಿಸ್ತಿದ್ದಾರೆ. ಪ್ರತಿ ವರ್ಷದ ಪರ್ಸೆಂಟೇಜ್ಗಿಂತ ಈ ಸಲಿಯ ಅಟೆಂಡೆನ್ಸ್ ಪರ್ಸೆಂಟೇಜು ಚೆನ್ನಾಗಿದೆ. ಎಸ್ ಎಲ್ ಸಿ ವ್ಯಾಲ್ಯೂಯೇಷನ್ಸು ಶುರುವಾಗಿದೆ, ನಡೀತಾ ಇದೆ. ಇದೇ ಥರ ವ್ಯಾಲ್ಯೂಯೇಷನ್ ನಡೆದ್ರೆ ನಾವು ಅಂದ್ಕೊಂಡಿರುವಂಗೆ ರಿಸಲ್ಟ್ಸನ್ನು